ಕೊರತೆ ಇರಬಹುದು. ಇದು ಕರೇಜ್ ಪ್ರವೇಶ ದ್ವಾರ. ಬೀದರ್ ಸಮೀಪದ ಅಲಿಯಾಬಾದ್ ಬಳಿ ಇರುವ ಒಂದು ಬೃಹತ್ ಗುಡ್ಡದಲ್ಲಿ ಇದನ್ನ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಬಹಮನಿ ಅರಸರು ಕೊರೆದಿದ್ದಾರೆ. ಇದರ ವಿಶೇಷತೆ ಏನಂತಂದ್ರೆ ಸತತವಾಗಿ ಇದರಿಂದ ನೀರು ಹರಿತಾನೆ ಇರ್ತದೆ. ಹೀಗಾಗಿ ವಿಜ್ಞಾನಿ ಒಬ್ಬರು ಇದಕ್ಕೆ ಅಂತರ್ಜಲಾಶಯ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಮಳೆಗಾಲದಲ್ಲಿ ಪ್ರತಿದಿನ 1.16 ಕೋಟಿ ಲೀಟರ್ ನೀರನ್ನು ಒದಗಿಸುವ ಬೀದರ್ನ ಒಡಲಾಳದಲ್ಲಿ ಹುದುಗಿರುವ ಅತ್ಯಂತ ಪುರಾತನ ನೀರಾವರಿ ಪದ್ಧತಿಯಾಗಿದೆ ಕರೇಜ್. ಕೋಟಿ ನಗರಿ ಬೀದರ್ನ ಕರೇಜ್ ಎಂಬ ನೆಲದಾಳದ ವಿಸ್ಮಯ 15ನೇ ಶತಮಾನದಲ್ಲಿ ಇರಾನ್ ಜೊತೆಗಿನ ಬೀದರ್ ನಂಟಿನ ಕಥೆಯನ್ನು ತೆರೆದಿಡುತ್ತದೆ. ಸುಮಾರು 60-70 ಅಡಿ ನೆಲದಾಳದಲ್ಲಿ ಸಕ್ರಿಯವಾಗಿರುವ ಸುರಂಗದ ರೀತಿಯ ನೀರಾವರಿ ವ್ಯವಸ್ಥೆಯಾಗಿದೆ ಕರೇಜ್. 15ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಇರಾನ್ನ ವಾಸ್ತುಶಿಲ್ಪಿಗಳ ಸಲಹೆಯಂತೆ ಇದನ್ನು ನಿರ್ಮಿಸಲಾಗಿದೆ ಎನ್ನುತ್ತದೆ ಇತಿಹಾಸದ ಪುಟಗಳು. 5 ಶತಮಾನಗಳ ಹಿಂದೆ ನಿರ್ಮಾಣಗೊಂಡ ಈ ಕರೇಜ್ ಬೀದರ್ನ ಅಲಿಯಾಬಾದ್ ನೌಬಾದ್ ಕೊಳಾರ ಪರಿಸರದಲ್ಲಿ ಸುಮಾರು 3 ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಗಾಳಿ ಬೆಳಕಿನ ವ್ಯವಸ್ಥೆಗೆ 27 ತೆರೆದ ಬಾವಿಗಳಿರುವ ವಿಶೇಷ ನೀರಾವರಿ ಪದ್ಧತಿಯಾಗಿದೆ ಇದು. ಕರೇಜ್ ಅಂದ್ರೆ ಏನು ಅಂತಂದ್ರೆ ಗುಡ್ಡಗಾಡದೊಂದು ವಿಧಗ, ಅದ್ರೊಳಗೆ ಸುರಂಗ ಕಡಿದು ನಾವು ಜರ್ಪಿ ಅಂತ ಏನಂತೀವಿ ಅಂದ್ರೆ ಗ್ರೌಂಡ್ ವಾಟರ್ ಸ್ಪ್ರಿಂಗ್ಸ್, ಅದನ್ನು ಇದು ಒಂದು ಸರಿ ಒಂದೇ ಕಡೆ ನೀರು ಸೇರೋ ಹಾಗೆ ಮಾಡಿ ಕಿಲೋಮೀಟರ್ ಗಟ್ಟಲೆ ಸುರಂಗ ತೆಗೆದು ಏನದಂದ್ರೆ ನೀರಿಗೆ ಒಂದು ಜಾಗದಿಂದ ಮತ್ತೊಂದು ಜಾಗದಾಗ ತಲುಪಿಸುವಂಥ ಒಂದು ವಿಶೇಷ ವ್ಯವಸ್ಥೆ ಏನದ ಅಂತಂದ್ರೆ ಆ ಕಾಲದಲ್ಲಿ ಮಾಡಿದ್ದು. ಇದು ಜಗತ್ತಿನ ಕೆಲವೇ ಕೆಲವು ದೇಶಗಳದಾಗದ. ನಮಗೆ ಇದು ಹೆಮ್ಮೆ ಅನ್ನಿಸ್ತದೆ. ಆ ವ್ಯವಸ್ಥೆ ಭಾರತದಾಗ ಏನದ ಅಂತಂದ್ರೆ 3 ಕಡೆ ಅದ. ಆ 3 ಕಡೆದಾಗ ಅದು ಕರ್ನಾಟಕದಾಗ 2 ಕಡೆ ಅದ. ಅದು ನಮ್ಮೂರಾಗೊಂದು, ಬೀದರ್ನಾಗೊಂದು, ಮತ್ತೆ ಬಿಜಾಪುರ್ನಾಗೊಂದು. 2015-16ರವರೆಗೂ ಅಪರಿಚಿತವಾಗಿದ್ದ ಕರೇಜ್ಗಳು ಬೀದರ್ ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಮಾನ್ಯುಮೆಂಟ್ಸ್ ಪುಸ್ತಕದ ಮೂಲಕ ಬೆಳಕಿಗೆ ಬಂದಿತ್ತು. ಬೀದರ್ ನಗರದಲ್ಲಿ ಒಟ್ಟು 7 ಕರೇಜ್ಗಳಿವೆ ಎಂದು ಪುಸ್ತಕದಲ್ಲಿ ಖ್ಯಾತ ಇತಿಹಾಸಕಾರ ಗುಲಾಂ ಯಜದಾನಿ ದಾಖಲಿಸಿದ್ರು. ಈವರೆಗೆ ಬೀದರ್ನಲ್ಲಿ ಪತ್ತೆಯಾಗಿರುವುದು 1 ಕರೇಜ್ ಮಾತ್ರ. ಇನ್ನು 6 ಕರೇಜ್ಗಳ ಶೋಧ ಕಾರ್ಯ ನಡೆಯಬೇಕಿದೆ. ಎಕ್ಸಿಟ್ ಮೆಕ್ಯಾನಿಸಮ್ ಸರಿದು ಇದಕ್ಕೆ ಲ್ಯಾಟ್ರೈಟ್ ಲಿಂದ ಕಟ್ಟಿದ್ದು ಒಂದು 4 ತರ ಇದೆ. ಮ್ಯಾಲೆ ಬಸಾಲ್ಟ್ ದಿನದಂದ್ರೆ ಕವರಿಂಗ್ ಕೊಟ್ಟರೆ ಸರಿ. ನೌಬಾದ್ ಘಾಟಿ ಏನದಂದ್ರೆ ಅಲಿಯಾಬಾದ್ನಾಗ ಓಪನ್ ಆಗ್ತದೆ. ಇದು ಆ ಟನಲ್ ಏನದ ಕರೇಜ್ ಅಂತ ಟನಲ್ ಇರ್ತದೆ, ಅದ್ರದ್ದು ಎಕ್ಸಿಟ್ ಮೆಕ್ಯಾನಿಸಮ್ ಇದೆ ಸರ್. 1 ಕರೇಜ್ ಪತ್ತೆಯಾದ ಬಳಿಕ ಉತ್ಖನನ ಕಾರ್ಯ ಕೈಗೊಳ್ಳಲಾಗಿತ್ತು. 196 ಕಾರ್ಮಿಕರ ಸಹಾಯದಿಂದ ಸತತ 17 ತಿಂಗಳು ಕೆಲಸ ಮಾಡಿ 2.1 ಕಿಲೋಮೀಟರ್ ಕರೇಜ್ನಲ್ಲಿ ಸಂಗ್ರಹವಾಗಿದ್ದ ಸುಮಾರು 13,000 ಮೆಟ್ರಿಕ್ ಟನ್ ತ್ಯಾಜ್ಯ ಮತ್ತು ಮಣ್ಣನ್ನು ಅದರಿಂದ ಹೊರತೆಗೆಯಲಾಗಿತ್ತು. ಜಿಲ್ಲಾಡಳಿತದ ಕೆಲಸಕ್ಕೆ ಬೀದರ್ನ ಟೀಮ್ ಯುವ ಸದಸ್ಯರು ನೆರವಾಗಿದ್ರು. ಬಳಿಕ ಅದರಲ್ಲಿ ನೀರು ಇನ್ನಷ್ಟು ಸರಾಗವಾಗಿ ಹರಿಯಲು ಆರಂಭಿಸಿತು. ಇಷ್ಟೇ ಅಲ್ಲ, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗಿತ್ತು. ಬತ್ತಿಹೋಗಿದ್ದ ಬಾವಿ ಕೊಳವೆ ಬಾವಿಗಳಲ್ಲಿ ನೀರು ಜಮಿತು. ಈ ನೀರಿನಿಂದಲೇ ಈ ಭಾಗದ ಕೆಲವು ರೈತರು ವರ್ಷದ 365 ದಿನವೂ ಕೃಷಿ ಮಾಡ್ತಾ ಇದ್ದಾರೆ. ಇರಾನ್ ಬಿಟ್ಟರೆ ಕರೇಜ್ ವ್ಯವಸ್ಥೆ ಇರುವುದು ಬೀದರ್ನಲ್ಲಿ ಮಾತ್ರ. ವಿಶೇಷವೆಂದರೆ ಬೀದರ್ನಲ್ಲಿರುವ ಕರೇಜ್ಗೆ ಹಲವು ನೀರಿನ ಮೂಲ ಝರಿಗಳಿವೆ. ಕರೇಜ್ಗಳಲ್ಲಿ ಬಹಮನಿ ವಾಸ್ತುಶಿಲ್ಪದ ಪ್ರಕಾರ ಕೆತ್ತನೆ ಮಾಡಿದ್ದು ಬೀದರ್ನಲ್ಲಿ ಲ್ಯಾಟರೈಟ್ ಮಣ್ಣಿರುವ ಕಾರಣ ಕರೇಜ್ಗಳ ನಿರ್ಮಾಣವು ಸಾಧ್ಯವಾಗಿದೆ. ಇತ್ತೀಚೆಗಷ್ಟೇ ಹೈದರಾಬಾದ್ನ ಐಐಟಿ ತಂಡ ಸಂಶೋಧನೆಯ ಉದ್ದೇಶದಿಂದ ಕರೇಜ್ಗೆ ಭೇಟಿ ನೀಡಿದೆ. ಒಂದು ಅಂದಾಜಿನ ಪ್ರಕಾರ ಮಳೆಗಾಲದಲ್ಲಿ ಪ್ರತಿದಿನ ಕರೇಜ್ ಮೂಲಕ 1.16 ಕೋಟಿ ಲೀಟರ್ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದೆ. ಇನ್ನು ಬೇಸಿಗೆಯಲ್ಲಿ ನಿತ್ಯ 33 ಲಕ್ಷ ಲೀಟರ್ ನೀರು ಇದರಿಂದ ಹರಿಯುತ್ತಿದೆ. ಒಂದು ವೇಳೆ ಈ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದು. ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರ ಜಮೀನಿಗೆ ನೀರನ್ನು ಹರಿಸಬಹುದು. ಇಂಥವು 6 ಕರೇಜ್ಗಳು ಬೀದರ್ನಾಗವ. 6 ಕರೇಜ್ ಮತ್ತು ಇದಕ್ಕೆ ಎಲ್ಲ ರೀತಿಯಿಂದ ನಾವು ಕೆಲಸ ಮಾಡಿ ಅವಕ್ಕೆ ಪುನರ್ಜೀವಗೊಳಿಸ್ದೇವು ಅಂತಂದರೆ ನಮ್ಮ ಊರಿಗೆ, ನಮ್ಮ ಬೀದರ್ ಸಿಟಿ ಮತ್ತು ಸುತ್ತಮುತ್ತ ಒಂದು ಕೆಲವೊಂದು ಹಳ್ಳಿಗೆ ಕುಡಿಯೋ ನೀರಿಗಾಗಲಿ ಮತ್ತು ರೈತರಿಗೆ ಅವರಿಗೆ ಬೇಕಾದಷ್ಟು ನೀರು ಕೊಡುವಂಥ ವ್ಯವಸ್ಥೆ ಇದು ಅದ. ಮತ್ತು ಇದಕ್ಕೆ ನಾವು ಉಳಿಸ್ಕೋಬೇಕು, ಇದಕ್ಕೆ ನಾವು ಏನಂತಾರೆ ರೆಸ್ಪೆಕ್ಟ್ ಮಾಡಬೇಕು. ಇಷ್ಟೆಲ್ಲ ವಿಶೇಷತೆಗಳ ಹೊರತಾಗಿಯೂ ಕರೇಜ್ ಬಗ್ಗೆ ನಿರ್ಲಕ್ಷ್ಯ ತಾಳಲಾಗುತ್ತಿದೆ ಎನ್ನುವ ಆರೋಪಗಳಿವೆ. ಕರೇಜ್ ಹಾದು ಹೋಗಿರುವ ಪ್ರದೇಶದ 100 ಮೀಟರ್ನೊಳಗೆ ಎಗ್ಗಿಲ್ಲದೆ ನಿರ್ಮಾಣ ಚಟುವಟಿಕೆಗಳು ನಡೆಯುತ್ತಿವೆ. ಈಗಾಗಲೇ ಗುರುತಿಸಿ ಅಭಿವೃದ್ಧಿಪಡಿಸಿರುವ 7 ವೆಂಟ್ಗಳಲ್ಲಿ ಜನರು ತ್ಯಾಜ್ಯ ತಂದು ಸುರಿಯುತ್ತಿದ್ದಾರೆ.
ನೀರನ್ನು ಸಮರ್ಪಕವಾಗಿ ಬಳಸುವಂತಹ ಕೆಲಸ ಕೂಡ ನಡೆಯತಾ ಇಲ್ಲ ಕರೇಜ್ ಜೀರ್ಣೋದ್ಧಾರಕ್ಕೆ ಕೆಲವು ಬಾರಿ ಅನುದಾನ ಬಿಡುಗಡೆಯಾಗಿದೆ 2021 ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ 50 ಲಕ್ಷ ರೂಪಾಯಿ ಅನುದಾನ ಪ್ರವಾಸೋದ್ಯಮ ಇಲಾಖೆಯಿಂದ ಮಂಜೂರು ಮಾಡಿಸಿದ್ರು ಈಗಲೂ ಆ ಹಣ ಪ್ರವಾಸೋದ್ಯಮ ಇಲಾಖೆಯ ಬಳಿ ಬಳಕೆಯಾಗದೆ ಹಾಗೆಯೇ ಉಳಿದಿದೆ ಎನ್ನಲಾಗಿದೆ ಹೀಗಾಗಿ ಬೀದರ್ನ ವಿಸ್ಮಯವಾಗಿರುವ ಕರೇಜ್ಗಳನ್ನು ಸ್ವಚ್ಛಗೊಳಿಸಿ ಸಂರಕ್ಷಿಸಿ ಬಳಸಬೇಕಾಗಿದೆ ಎನ್ನುವುದು ಜನರ ಮಾತು